ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ ಹೊಸ ಹೊಸ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಮರ್ಡರ್ಗೆ ಎಪ್ಪತ್ತು ಲಕ್ಷ ಸುಪಾರಿ ಎಪ್ಪತ್ತು ಲಕ್ಷದಲ್ಲಿ ಸರೆಂಡರ್ ಹೆಣ ಸಾಗಾಟಕ್ಕೆ ಮೂವತ್ತು ಲಕ್ಷ ಸ್ನೇಹಿತ ಮೋಹನ್ ಬಳಿ ನಲವತ್ತು ಲಕ್ಷವನ್ನ ಸಾಲದ ರೂಪದಲ್ಲಿ ಪಡೆದಿದ್ರ ನಟ ದರ್ಶನ್ ಎಪ್ಪತ್ತು ಲಕ್ಷದಲ್ಲಿ ಯಾರಿಗೆ ಎಷ್ಟು ಹಣ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮಾಡ ಎಪ್ಪತ್ತು ಲಕ್ಷ ಸುಪಾರಿಯನ್ನು ಕೊಟ್ಟಿದ್ರಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ನಿನ್ನೆ ಕೋರ್ಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಹಣದ ವಿಚಾರಕ್ಕೆ ದರ್ಶನ್ನಿಂದ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ನಮ್ಮ ಕಸ್ಟಡಿಗೆ ನಾಲ್ಕು ದಿನ ಕೊಡಿ ಅಂತೇಳಿ ವಾದವನ್ನು ಮಂಡಿಸಿದ್ರು ಬಟ್ ಮಾನ್ಯ ನ್ಯಾಯಾಧೀಶರು ಎರಡು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ಕೊಟ್ಟಿದ್ರು ಯಾವಾಗ ಪೊಲೀಸರ ಕಸ್ಟಡಿಗೆ ಕೊಟ್ಟರು ಈ ಹಣದ ವಿಚಾರಕ್ಕೆ ವಿಷಯಗಳನ್ನು ಕೆದುಕ್ತಾ ಹೋಗಿದ್ದಾರೆ ಪೊಲೀಸರು ದರ್ಶನ್ ಹೆಸರು ಹೇಳದಿರಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಮೊದಲು ಅಡ್ವಾನ್ಸ್ ರೂಪದಲ್ಲಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಯಾರಿಗೆ ನಾಲ್ಕು ಜನರಿಗೆ ಮನೆಯಲ್ಲೂ ಕೂಡ ನಲವತ್ತು ಲಕ್ಷ ಹಣವನ್ನು ತಂದಿಟ್ಟಿರ್ತಾರೆ ದರ್ಶನ್ ಒಟ್ಟು ಎಪ್ಪತ್ತು ಲಕ್ಷ ಹಣವನ್ನ ಇಲ್ಲಿಯವರೆಗೂ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರು ಸೀಜ್ ಮಾಡಿದ್ದಾರೆ ಮೋಹನ್ ರಾಜ್ ಬಳಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ದರ್ಶನ್ ಪಡೆದಿದ್ರಂತೆ ಸಾಲದ ರೂಪದಲ್ಲಿ ಈ ಕೊಲೆಯನ್ನ ಮುಚ್ಚಿ ಹಾಕಲಿಕ್ಕೆ ಬೇಕಾದಂತಹ ಹಣವನ್ನು ಅರೇಂಜ್ ಮಾಡಿಕೊಂಡಿದ್ರು ಹಾಗಾದ್ರೆ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇದ್ದ ರೂಮ್ ನಲ್ಲಿ ಮೂರು ಲಕ್ಷ ಹಣವನ್ನ ಸೀಜ್ ಮಾಡ್ತಾರೆ ಒಟ್ಟು ಎಪ್ಪತ್ತು ಲಕ್ಷ ಹಣ ಇಲ್ಲಿಯವರೆಗೂ ಸೀಜ್ ಆಗಿರುವಂತಹದ್ದು ಆ ಎಪ್ಪತ್ತು ಲಕ್ಷ ಹಣ ಎಲ್ಲಿಂದ ಬಂತು ಅಂದ್ರೆ ಶಾಸಕರೊಬ್ಬರ ಆಪ್ತನಿಂದ ಆ ಹಣವನ್ನು ತರಿಸಿಕೊಳ್ಳಲಾಗಿತ್ತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಾಗಿತ್ತ ಪ್ರಶ್ನೆ ಪತ್ನಿ ವಿಜಯಲಕ್ಷ್ಮಿಗೆ ಈ ಹಣವನ್ನು ಕೊಡಲಿಕ್ಕೆ ದರ್ಶನ್ ತಮ್ಮ ಮೇಕಪ್ ಮ್ಯಾನ್ಗೆ ಸೂಚಿಸಿರ್ತಾರೆ ದರ್ಶನ್ ಅನತಿಯಂತೆ ದರ್ಶನ್ ಸೂಚನೆಯಂತೆ ಮೂರು ಲಕ್ಷ ಹಣವನ್ನ ಮೇಕಪ್ ಮ್ಯಾನ್ ವಿಜಯಲಕ್ಷ್ಮಿ ಅವರಿಗೆ ತಂದು ಕೊಟ್ಟಿರ್ತಾರೆ ಆ ಹಣವನ್ನು ಕೂಡ ಈಗ ಪೊಲೀಸರು ಸೀಜ್ ಮಾಡಿದ್ದಾರೆ ಎ ಫೋರ್ಟೀನ್ ಪ್ರದೂಷ್ ಮೂವತ್ತು ಲಕ್ಷ ಹಣವನ್ನು ಕೊಟ್ಟಿರ್ತಾರೆ ಬೆಂಗಳೂರಿನ ಜೆ ಪಿ ನಗರ ಈತನ ಮೂಲ ಅಲ್ಲಿ ಆತ ನೆಲೆಸಿರ್ತಾನೆ ಕೊಲೆ ಕೇಸನ್ನ ಮುಚ್ಚಿ ಹಾಕಲಿಕ್ಕೆ ಮೂವತ್ತು ಲಕ್ಷ ಹಣವನ್ನ ಈ ಪ್ರದೂಷ್ ಪಡೆದಿರ್ತಾನೆ ಈತ ಖಾಸಗಿ ಹೋಟೆಲ್ನ ನಡೆಸ್ತಾ ಇರ್ತಾನೆ ಈತ ಮೂವತ್ತು ಲಕ್ಷ ಹಣವನ್ನು ತೆಗೆದುಕೊಂಡು ಅದರಲ್ಲಿ ಹದಿನೈದು ಲಕ್ಷ ಹಣವನ್ನ ಇಟ್ಕೊಂಡು ಇನ್ನು ಹದಿನೈದು ಲಕ್ಷ ಹಣವನ್ನ ಹಂಚುವಂತಹ ಕೆಲಸವನ್ನ ಮಾಡಿರ್ತಾನೆ ಈ ಪ್ರದೂಗೆ ಇನ್ನೂ ಕೂಡ ಪೊಲೀಸ್ ಕಸ್ಟಡಿ ಮುಂದುವರೆದಿದೆ ಇನ್ನು ಎ ಸಿಕ್ಸ್ಟೀನ್ ಕೇಶವ ಮೂರ್ತಿಗೆ ಐದು ಲಕ್ಷ ಕೊಟ್ಟಿರ್ತಾರೆ ಈತ ಮೂಲತಃ ಬೆಂಗಳೂರಿನ ಗಿರಿನಗರದವನು ಈತನಿಗೂ ದರ್ಶನ್ಗೂ ಯಾವುದೇ ರೀತಿಯ ಲಿಂಕ್ ಆಗಲಿ ಕಾಂಟ್ಯಾಕ್ಟ್ ಆಗಿ ಇರೋದಿಲ್ಲ ಶವ ಸಾಗಿಸ್ಬೇಕು ಅನ್ನುವಂತಹ ಕಾರಣಕ್ಕೆ ಈತನನ್ನು ಕರೆದು ಕೈಯಲ್ಲಿ ಐದು ಲಕ್ಷ ಹಣವನ್ನು ಕೊಟ್ಟು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೇಳ್ತಾರೆ ಪೊಲೀಸರ ಮುಂದೆ ಈತ ಸರೆಂಡರ್ ಆಗ್ತಾನೆ ಆರ್ಥಿಕ ಕಾರಣಕ್ಕೆ ಹಣಕಾಸಿನ ವಿಚಾರಕ್ಕೆ ರೇಣುಕಾ ನಾವು ಹತ್ಯೆ ಮಾಡಿದ್ದು ಅಂತೇಳಿ ತಪ್ಪೊಪ್ಪಿಗೆಯನ್ನು ಕೊಡ್ತಾನೆ ಕ್ರಿಮಿನಲ್ ಹಿನ್ನೆಲೆಯನ್ನ ಈತ ಹೊಂದಿದ್ದಾನೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ ಎಟ್ ದ ಸೇಮ್ ಟೈಮ್ ಈತ ದರ್ಶನ್ ಅವರ ಅಭಿಮಾನಿ ಕೂಡ ಆಗಿದ್ದ ಎ ಸೆವೆಂಟೀನ್ ಆರೋಪಿ ನಿಖಿಲ್ಗೆ ಐದು ಲಕ್ಷವನ್ನು ಕೊಟ್ಟಿರ್ತಾರೆ ಪ್ರದೂಷ್ ಈತ ಬೆಂಗಳೂರಿನ ಕೆಂಬತ್ತಳ್ಳಿ ಮೂಲದವನು ಶವ ಸಾಗಿಸ್ಲಿಕ್ಕೆ ಐದು ಲಕ್ಷವನ್ನ ನಿಖಿಲ್ ನಾಯಕಿಗೆ ಕೊಟ್ಟಿರ್ತಾರೆ ಈತನಿಗೂ ದರ್ಶನ್ಗೂ ಯಾವುದೇ ರೀತಿಯ ನೇರವಾದ ಕಾಂಟ್ಯಾಕ್ಟ್ ಇರೋದಿಲ್ಲ ಈತನು ಕೂಡ ದರ್ಶನ್ ಅವರ ಅಭಿಮಾನಿ ಆಗಿರ್ತಾನೆ ಈತನು ಕೂಡ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾನೆ ಐದು ಲಕ್ಷ ಹಣವನ್ನ ಇಟ್ಕೊಂಡು ಇವರೆಲ್ಲರಿಗೂ ಕೂಡ ದರ್ಶನ್ ಒಂದು ಅಭಯವನ್ನ ಕೊಟ್ಟಿರ್ತಾರಂತೆ ಐದು ಲಕ್ಷ ಇಟ್ಕೊಳ್ಳಿ ಮುಂದಿನದ್ದು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಈತನದ್ದು ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹದ್ದು ಇನ್ನು ಎ ಫೋರ್ ರಾಘವೇಂದ್ರ ಈತನಿಗೂ ಕೂಡ ಐದು ಲಕ್ಷ ಕೊಡಲಾಗಿತ್ತು ಈತ ಮೂಲತಃ ಚಿತ್ರದುರ್ಗದವನು ಈತ ದರ್ಶನ್ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷನಾಗಿರ್ತಾನೆ ಈತನೇ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಟ್ರ್ಯಾಪ್ ಮಾಡಿ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತರ್ತಾನೆ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಬಿಟ್ಟಿರ್ತಾನೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದು ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಶಿಫ್ಟ್ ಮಾಡಿ ಹಲ್ಲೆ ಮಾಡಿ ದರ್ಶನ್ಗೆ ಮಾಹಿತಿ ಕೊಟ್ಟಿರ್ತಾನೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುರುಳಿ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಹಣದ ಮೂಲವನ್ನು ಪತ್ತೆ ಮಾಡುವಲ್ಲಿ ಪೊಲೀಸರ ತನಿಖೆ ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿ ಮುರುಳಿ ಖಂಡಿತವಾಗಿಯೂ ಪ್ರೇಮ ಯಾಕೆಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ರೀತಿಯ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಪ್ರಮುಖವಾಗಿ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಎಪ್ಪತ್ತು ಲಕ್ಷ ಅಂದ್ರೆ ಸ್ವಾಮಿಯನ್ನ ಹತ್ಯೆ ಮಾಡಿದ ಬಳಿಕ ಅದರಿಂದ ಬಚಾವಾಗಲಿಕ್ಕೆ ಎಪ್ಪತ್ತು ಲಕ್ಷ ಹಣವನ್ನ ದರ್ಶನ್ ಅಂಡ್ ಗ್ಯಾಂಗ್ ಜೋಡಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಕ್ಕಿರೋಂಥದ್ದು ಆ ಹಿನ್ನೆಲೆಯಲ್ಲಿ ಎಪ್ಪತ್ತು ಲಕ್ಷ ಹಣವನ್ನ ಈಗ ತಮ್ಮ ವಶಕ್ಕೆ ಪೊಲೀಸರು ಪಡ್ಕೊಂಡಿದ್ದಾರೆ ಅಂದ್ರೆ ಪ್ರದೂಷಣ ಬಳಿ ಇದ್ದಂತ ಹದಿನೈದು ಲಕ್ಷ ಜೊತೆಗೆ ಮೂರು ಜನ ಆರೋಪಿಗಳಿಗೆ ಕಾರ್ತಿಕ ಆಲಿಯಾಸ್ ಕಪ್ಪೆ ನಿಖಿಲ್ ನಾಯಕ್ ಮತ್ತು ಇನ್ನೊಬ್ಬ ಆರೋಪಿ ಕೇಶವಮೂರ್ತಿ ಇವರು ಇಬ್ರು ಮೂರು ಜನಕ್ಕೂ ಕೂಡ ತಲಾ ಐದೈದು ಲಕ್ಷ ಅಂತ ಹೇಳಿ ಒಂದು ಹಣವನ್ನ ಕೊಟ್ಟಿದ್ರು ಅಂದ್ರೆ ಮುಂಗಡ ಹಣವನ್ನ ಕೊಟ್ಟಿದ್ರು ಅಂದ್ರೆ ಅದಾದ ನಂತರ ಅವರು ಜೈಲಿಗೆ ಹೋದ ಬಳಿಕ ಅವರು ಬೇಲಿನ ಮೇಲೆ ಬಿಡಿಸಿಕೊಂಡು ಬರೋದಕ್ಕೆ ಮತ್ತು ಕೆಲವೊಂದು ಕಾನೂನಿನ ಪ್ರಕ್ರಿಯೆಗಳೇನಿರ್ತವೆ ಖರ್ಚು ವೆಚ್ಚಗಳೇನಿರ್ತವೆ ಆ ಖರ್ಚು ವೆಚ್ಚಗಳನ್ನ ಸಂಪೂರ್ಣವಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಲಕ್ಷ ಅಂತ ಕೊಡ್ತೀವಿ ಹೇಳಿ ಒಂದು ಮಾತನ್ನು ಕೊಟ್ಟಿದ್ರು ಮಾತಿನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿಗಳು ಸಲಂಡರ್ ಆಗಿದ್ದಂತದ್ದು ಆ ಹಿನ್ನೆಲೆಯಲ್ಲಿ ಪ್ರದೂಷಣ ಬಳಿಯಲ್ಲಿ ಮೂವತ್ತು ಲಕ್ಷ ಹಣವನ್ನು ವಶಕ್ಕೆ ಪಡ್ಕೊಳ್ತಾರೆ ಅದಾದ ನಂತರ ದರ್ಶನ್ ಮನೆಯಲ್ಲಿ ಏನು ಮಹಜರ್ ಮಾಡ್ಲಿಕ್ಕೆ ಹೋಗ್ತಾರೆ ಮಹಾಜರ್ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ಹಣ ಅಂದ್ರೆ ಮೋಹನ್ ರಾಜನ್ ಅವರ ಬಳಿಯಲ್ಲಿ ಅಂದ್ರೆ ಶಾಸಕೊಬ್ಬರ ಆಪ್ತರು ಅಂತ ಹೇಳಿ ಹೇಳಲಾಗ್ತಾ ಇರುವಂತ ಮೋಹನ್ ರಾಜ್ ಅವರ ಬಳಿಯಲ್ಲಿ ನಲವತ್ತು ಲಕ್ಷ ಹಣವನ್ನ ಪಡ್ಕೊಂಡಿದ್ರು ಅದರಲ್ಲಿ ಮೂವತ್ತೇಳು ಆರ ನಗರದ ಮನೆಯಲ್ಲಿ ಇತ್ತು ಮತ್ತೆ ಡೆವಿಲ್ ಫಿಲ್ಮ್ ನ ಶೂಟಿಂಗ್ ಗೆ ಹೋದ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಮೂರು ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ರು ಪೊಲೀಸರು ತನ್ನ ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆದ ಬಳಿಕ ಅವರ ಮೇಕಪ್ ಮನ್ ಏನಿದ್ರು ಮನ್ ಗೆ ಮೂರು ಲಕ್ಷ ಹಣವನ್ನು ಕೊಟ್ಟು ಪತ್ನಿ ವಿಜಯಲಕ್ಷ್ಮಿಗೆ ಹಣವನ್ನು ಕೊಟ್ಬಿಡು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಆ ಮೇಕಪ್ ಮಲ್ಪಿಸಿದ್ರು ಈಗ ಆ ಹಣವನ್ನು ಕೂಡ ವಿಜಯಲಕ್ಷ್ಮಿಯವರು ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು ಮತ್ತು ಹೇಳಿಕೆಯನ್ನು ಕೂಡ ದಾಖಲನ್ನು ಮಾಡಿರುವಂತದ್ದು ಒಟ್ಟು ಅಂದ್ರೆ ಇದೆಲ್ಲಾ ಸೇರಿ ಪ್ರದೋಷ ಬಳಿ ದರ್ಶನ ಬಳಿ ಮತ್ತು ವಿಜಯಲಕ್ಷ್ಮಿ ಬಳಿ ಇವೆಲ್ಲ ಸೇರಿ ಒಟ್ಟು ಎಪ್ಪತ್ತು ಲಕ್ಷ ಹಣವನ್ನ ಇಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಹಣವನ್ನ ಈ ಏನು ಕಾನೂನು ವೆಚ್ಚ ಮತ್ತು ಅದರಿಂದ ಬಚಾವಾಗ್ಲಿಕ್ಕೆ ಈ ಹಣವನ್ನ ಮಾಡ್ತಾ ಇದ್ರು ಬಳಸ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಈಗ ಕನ್ಫರ್ಮೇಶನ್ ಸಿಕ್ಕಿರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ